ಆಕಾಶವಾಣಿ ಮೈಸೂರು ಮೈಸೂರಿನ ಹಾಡಿಗಳು ಸಾಮಾಜಿಕ ಸೇವಾ ಕರ್ತೆ ಪುಟ್ಟಮ್ಮ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ದಿವಾಕರ ಹೆಗಡೆ ಎಲ್ಲ ಕೇಳುಗರಿಗೆ ನಮಸ್ಕಾರ ಇವತ್ತು ನಮ್ಮ ಸಂಗಡ ಸಮಾಜದಲ್ಲಿದ್ದಾರೆ ಹೆಗಡ ಕೋಟೆ ಅಂಕನಾಥಪುರ ಹಾಡಿಯ ಪುಟ್ಟಮ್ಮ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೇನೆ ನಮಸ್ಕಾರ ಪುಟ್ಟಮ್ಮ ಅವರೇ ನಮಸ್ತೆ ಸರ್ ಹೆಗಡ ದೇವನಕೋಟೆ ಅಂಕನಾಥಪುರ ಹಾಡಿಯ ಪುಟ್ಟಮ್ಮ ಅವರು ಇತಿಹಾಸದ ಪದವೀಧರರು ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಸಕ್ತಿ ವಹಿಸಿ ಅದನ್ನ ಮಾಡಿಕೊಂಡು ಬಂದವರು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಉದ್ಬೂರು ಆಶ್ರಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತೆಯೇ ವನವಾಸಿ ಕಲ್ಯಾಣ ಈ ಸೇವೆಯಲ್ಲಿ ಮೈಸೂರು ಜಿಲ್ಲಾ ಮಹಿಳಾ ಪ್ರಮುಖರಾಗಿ ಕೂಡ ಅವರು ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆ ಹಾಡಿಗಳ ಸ್ಥಿತಿ ಹೇಗಿದೆ ಹಾಡಿಗಳ ಸ್ಥಿತಿ ಅಂದ್ರೆ ಈಗ ನಾವು ಕಂದಾಯ ಗ್ರಾಮಕ್ಕೂ ಕೂಡ ನಮ್ಮ ಹಾಡಿಗಳಿಗೂ ತುಂಬಾ ವ್ಯತ್ಯಾಸವನ್ನ ಕಾಣ್ತೀವಿ ಕಂದಾಯ ಗ್ರಾಮಗಳಲ್ಲಿ ಮೂಲಸೌಕರ್ಯಗಳು ಕಾಣ್ತೀವಿ ನಾವು ನೀರ್ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ವ್ಯವಸ್ಥೆ ಮನೆ ಮತ್ತೆ ರಸ್ತೆ ವ್ಯವಸ್ಥೆ ಇದ್ಯಾವುದೂ ಕೂಡ ಇಲ್ದೇನೆ ನಾಗರಿಕ ಸಮಾಜದಿಂದ ಹೊರಗುಳಿದಿರೋದೇ ಒಂದು ಹಾಡಿ ಅಂದ್ರೆ ಅಲ್ಲಿ ಇವತ್ತಿಗೂ ಮನೆಗಳು ರಸ್ತೆಗಳು ಇವೆಲ್ಲ ಹೇಗಿದೆ ಹಾಡಿಗೆ ಹೋಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಗೆ ಅಂದ್ರೆ ಅಲ್ಲಿ ಆ ಜನ ಹೇಗೆ ವಾಸ ಮಾಡ್ತಾ ಇದಾರೆ ಅಂತ ಅನುಭವಿಸಿದಾಗಲೇ ನಮ್ಗೆ ಅದರ ಅನುಭವ ಗೊತ್ತಾಗೋದು ಅಂದ್ರೆ ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಆತರ ಬದುಕ್ತಾ ಇದ್ದಾರಲ್ಲ ಅಂತಂದ್ರೆ ಅದನ್ನ ನಾವು ಕಲ್ಪನೆ ಮಾಡ್ಕೊಳಕ್ಕೂ ಕೂಡ ಅಸಾಧ್ಯ ಹೇಗಿದ್ದಾರೆ ಅಂತಂದ್ರೆ ಅವರು ಮನೆನೂ ಕೂಡ ಇರಲ್ಲ ಒಂದು ಜೋಪಡಿ ತರ ಇದೆ ಅವ್ರು ಮನೆ ನೋಡ್ತಂದ್ರೆ ನೋಡೋರ್ಗೆ ತುಂಬಾ ಇಷ್ಟ ಆಗುತ್ತೆ ಮನೆ ಇಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ ಅಂತ ಆದ್ರೆ ಅದ್ರ ಒಳಗೆ ವಾಸ ಮಾಡೋರ್ಗೆ ಗೊತ್ತು ಯಾಕೆಂದ್ರೆ ನಾವು ಈ ಕಡೆ ಎಲ್ಲ ನೋಡಿದಾಗ ತಾರ್ಸಿ ಮನೆಗಳು ನೋಡ್ತೀವಿ ನಾಲ್ಕೈದು ಟೆರ್ಗಳು ನೋಡ್ತೀವಿ ಇತ್ತೀಚೆಗೆ ಉಲ್ ಜೋಪಡಿ ಕೂಡ ಇಲ್ಲ ಟಾರ್ಪಲ್ಗಳು ಸಿಗ್ತಾ ಇದೆಯಲ್ಲ ಆ ಥರ ಟಾರ್ಪಲ್ಗಳಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಉದಾಹರಣೆಗೆ ಒಂದು ಬಳ್ಳೆ ಹಾಡಿ ಅಂತ ಇದೆ ಆ ಬಳ್ಳೆ ಹಾಡಿಯಲ್ಲಿ ನಾವು ವಾಸ್ತವ ನೋಡ್ತು ಅಂದರೆ ಇವತ್ತಿಗೂ ಕೂಡ ಮೇಲೆ ಟಾರ್ಪಲ್ ಇದೆ ಸುತ್ತ ಗೋಡೆಗಳಿಗೆ ಸೀರೆಗಳು ಕಟ್ಕೊಂಡಿದ್ದಾರೆ ಬಟ್ಟೆ ನಾವು ಹೋಗಿ ಅಲ್ಲಿ ನೈಜವಾಗಿ ನೋಡ್ತಾ ಇರೋದ್ ಇವತ್ತಿಗೂ ಕೂಡ ಈ ಥರ ಪರಿಸ್ಥಿತಿಲಿ ವಾಸ ಮಾಡ್ತಾ ಇದಾರೆ ಈ ಕಾಲದಲ್ಲೂ ಇರಬೇಕಾಗಿ ಬಂದಿದೆ ಅವರಿಂದ ನಾಗರಿಕ ಲೋಕ ಬಹಳ ದೂರ ಏನಿಲ್ಲ ಒಂದು ದೂರದಲ್ಲಿ ನಾಗರಿಕ ಲೋಕ ಇದೆ ಪಕ್ಕದಲ್ಲೇ ರಸ್ತೆ ರಸ್ತೆ ಅದು ಹೀಗಿರುವಾಗ ಅವರಿಗೆ ಬಹಳ ಮುಖ್ಯವಾಗಿ ಏನ್ ಬೇಕು ಅಂತೀರಿ ಮುಖ್ಯವಾಗಿ ವಾಸ ಮಾಡಲಿಕ್ಕೆ ಮನೆಗಳು ಬೇಕಾಗಿದೆ ಅದರ ಜೊತೆಗೆ ಕೆಲವೊಂದು ಕಡೆ ಕುಡಿಯ ನೀರ್ ವ್ಯವಸ್ಥೆ ಕೂಡ ಇಲ್ಲ ಉದಾಹರಣೆ ಹೇಳಬೇಕು ಅಂದ್ರೆ ಒಂದು ರಾಜಾಪುರ ಅಂತ ಇದೆ ಕೋಟೆಯಿಂದ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದೆ ಇತ್ತೀಚೆಗೆ ಜೇನಕುರ್ಬುರ್ಗೆ ಪಿ ವಿ ಟಿ ಕಡೆಯಿಂದ ಏನು ಮಾಡ್ತಿದ್ದಾರೆ ಮನೆಗಳು ಕೊಟ್ಟರು ಆದರೆ ಮನೆಗೆ ಕೊಟ್ಟು ಆದಮೇಲೆ ನೀರು ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿಗೋಸ್ಕರ ಎರಡು ಕಿಲೋಮೀಟರ್ ಅವರು ದೂರ ಬರಬೇಕು ಈಗ ಶಿಕ್ಷಣ ಮತ್ತು ಆರೋಗ್ಯದ ಸ್ಥಿತಿ ಹೇಗಿದೆ ಶಿಕ್ಷಣ ಎಲ್ಲ ಕಡೆನೂ ಕೂಡ ಅಂದರೆ ಒಂದೊಂದು ಸೆಂಟರ್ಗಳೆಲ್ಲ ಆಶ್ರಮ ಶಾಲೆಗಳಿದೆ ಮತ್ತು ಹಾಡಿ ಮಧ್ಯದಲ್ಲಿ ಗೌರ್ಮೆಂಟ್ ಶಾಲೆಗಳು ಇದೆ ಅಂದರೆ ಮಕ್ಕಳು ಹೋಗ್ತಾ ಇದ್ದಾರೆ ಆದರೆ ಅವ್ರ ಕಲಿಕೆ ಹೆಂಗಾಗಿದೆ ಅಂತಂದರೆ ಕೊಠಡಿಗಿಂತ ಹೊರಗಡೆ ಅವ್ರ ಕಲಿಕೆ ಹೆಚ್ಚಾಗ್ತಾ ಇದೆ ಅಂದ್ರೆ ಅವ್ರಿಗೆ ಪರೀಕ್ಷಾರ ಜ್ಞಾನ ತುಂಬಾ ಇದೆ ಮತ್ತೆ ಅವ್ರಿಗೆ ಕೊಠಡಿ ಕಲಿಕೆಗಿಂತ ಹೊರಗಡೆ ಕಲಿಕೆನೇ ಇಷ್ಟಪಡ್ತಾರೆ ಆ ಮಕ್ಕಳು ನಾವು ಗಮನಿಸ್ದಂಗೆ ನೀವು ಸಮಾಜ ಕಲ್ಯಾಣ ಇಲಾಖೆಯ ಉದ್ಬೂರ್ ಆಶ್ರಮ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೀರಿ ಅದರ ಸಂಗಡ ಹೊರಗಡೆ ವನವಾಸಿ ಕಲ್ಯಾಣದ ಕೆಲಸ ಮಾಡ್ತಾ ಇದ್ದೀರಾ ಈಗ ಇವ್ ಎರಡು ಶಿಕ್ಷಣ ರೀತಿ ಗೊತ್ತು ನಿಮ್ಗೆ ಒಂದು ನೀವ್ ಹೇಳಿದಾಗೆ ಕೊಠಡಿ ಒಳಗಿನ ಶಿಕ್ಷಣವೂ ಗೊತ್ತು ಹೊರಗಿನ ಶಿಕ್ಷಣವೂ ಗೊತ್ತು ಇವ್ ಎರಡರಿಂದ ಅವರನ್ನು ಸುಧಾರಿಸಬಹುದು ಅಂತ ನಿಮಗೆ ಭರವಸೆ ಇದೆಯಾ ಅಂದ್ರೆ ಕಾಲ ಆಗುತ್ತೆ ಅದು ಕೆಲಸ ಕಾರ್ಯಗಳು ಅಂತಂದ್ರೆ ಆ ಮಕ್ಕಳದು ಶಿಕ್ಷಣಕ್ಕೆ ಒಳಪಡಿಸ್ಬೇಕಾದ್ರೆ ಈ ಕೊರೋನಾ ಬಂದ್ ಆದ ನಂತರ ತುಂಬಾ ಅಸ್ತವ್ಯಸ್ತ ಆಗಿದೆ ಕೆಲವೊಂದ್ ಕಡೆ ಅಕ್ಷರನೇ ಮರ್ತಂಗ್ ಆಗಿದೆ ಇನ್ನು ಸಮಯ ತಕೊಳ್ಳುತ್ತೆ ಬದಲಾವಣೆ ಕಾಣ್ಬೋದು ಆದ್ರೆ ಸಮಯ ಇನ್ನು ತುಂಬಾ ತಕೊಳ್ಳುತ್ತೆ ನೀವು ವನವಾಸಿ ಕಲ್ಯಾಣದಲ್ಲಿ ಕೆಲಸ ಮಾಡ್ತಾ ಏನೇನು ಚಟುವಟಿಕೆ ನಡೆಸ್ತೀರಿ ಈ ವನವಾಸಿ ಕಲ್ಯಾಣದಲ್ಲಿ ನಾನು ರಜೆ ಇರುವಂತ ಸಮಯದಲ್ಲಿ ಹೆಚ್ಚು ನಾನು ಹಾಡಿಗಳಿಗೆ ಸಮಯನ ಕೊಡ್ತೀನಿ ಹೇಗೆ ಅಂತಂದ್ರೆ ಕೆಲವೊಂದು ಹಾಡುಗಳಲ್ಲಿ ಸರ್ಕಾರದ ಸವಲತ್ತುಗಳು ಸಿಗ್ತಾ ಇರೋಂಥ ಹೋಗಿ ನಾವು ಅಲ್ಲಿ ವಸತಿಯನ್ನು ಮಾಡ್ತೀನಿ ಅಂದ್ರೆ ಯಾವ್ದೋ ಒಂದು ಈಗ ನಮ್ಮ ಪರಿಚಯದ ಮನೇಲಿ ಉಳ್ಕೊತೀವಿ ಅವ್ರ ಜೊತೆ ಸಂಜೆ ಅವ್ರ ಕಷ್ಟ ಸುಖ ಏನು ಅಂತ ವಿಚಾರಿಸ್ತೀವಿ ಅವಾಗ ಅವ್ರದ್ದು ಕಷ್ಟ ನೈಜವಾಗಿ ನಮ್ಮ ಜೊತೆಲಿ ಹಂಚ್ಕೋತಾರೆ ನಾವು ಎಷ್ಟೋ ಅವ್ರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ನಾವು ಅವರಲ್ಲಿ ನಾವು ಒಬ್ಬರಾಗೋಗ್ತೀವಿ ಅವ್ರ ಮನೆಯವ್ರ ಒಬ್ಬರಾದಾಗ ಅವ್ರ ಕಷ್ಟಗಳನ್ನೆಲ್ಲ ನಮ್ಮ ಜೊತೆಗೆ ಹೇಳ್ತಾ ಇರ್ತಾರೆ ಅದ್ರ ಜೊತೆಗೆ ಹೇಗೆ ಅಂತಂದ್ರೆ ಆ ಹಾಡಿಗೆ ಏನ್ ಬೇಕು ಅಂತ ನಾವು ಹಾಡಿಗೆ ಹೋಗಿ ಉಳ್ಕೊಂಡಾಗ್ಲೇ ನಮ್ಗೆ ಗೊತ್ತಾಗದು ನಾವು ಇವತ್ತು ಹೊರಗಡೆ ಇಂತ ಹಾಡಿ ಇದೆ ಅಂತ ಹೇಳೋಕ್ಕಿಂತ ಅಲ್ಲಿ ವಸತಿ ಮಾಡಿದಾಗ ಅವ್ರ ಪ್ರತಿಯೊಂದು ಕಷ್ಟ ಏನು ಅಥವಾ ಹಾಡಿ ಒಳಗಡೆ ಇದ್ರೆ ನಮ್ಗೆ ಅನುಕೂಲ ಇದೆಯಾ ಅನನುಕೂಲ ಇದೆಯಾ ಅನ್ನೋದು ನಮ್ಗೆಲ್ಲ ಗೊತ್ತಾಗುತ್ತೆ ಸರಿ ಅದು ಗೊತ್ತಾದ್ಮೇಲೆ ನೀವೇನ್ ಮಾಡ್ತೀರಿ ಆ ಮಕ್ಕಳಿಗೆ ಕೆಲವೊಂದು ಕಡೆ ಶಾಲೆಗಳು ತುಂಬಾ ದೂರದಲ್ಲಿ ಇರ್ತವೆ ಅಂತಂದಾಗ ನಾವೇನ್ ಮಾಡ್ತೀವಿ ಟ್ಯೂಷನ್ ಕೇಂದ್ರಗಳನ್ನ ತೆಗಿತೀವಿ ಮನೆ ಪಾಠ ಕೇಂದ್ರಗಳನ್ನು ತೆಗೆದಾಗ ದಿನದಲ್ಲಿ ಎರಡು ಗಂಟೆ ಟೈಮು ಆ ಮಕ್ಕಳಿಗೆ ಅಕ್ಷರ ಜೊತೆಗೆ ಸಂಸ್ಕಾರ ಭಾಗನು ಕೂಡ ಕಲಿಸುವಂತ ವ್ಯವಸ್ಥೆ ಆಗ್ತಾ ಇದೆ ಅದರಲ್ಲಿ ನಾವು ಕ್ರೀಡೆಯದಾಗಿರ್ಬೋದು ಅಥವಾ ನಮ್ಮ ಸಂಸ್ಕೃತಿ ಸಂಪ್ರದಾಯ ಟೋಟಲ್ ಎಲ್ಲನೂ ಕೂಡ ಆ ಮನೆ ಪಾಠ ಕೇಂದ್ರದಲ್ಲಿ ಕಲಿಸುವಂತ ಒಂದು ಕೆಲಸ ನಡೀತಾ ಇದೆ ಇದರಲ್ಲಿ ಎಷ್ಟು ಜನರನ್ನು ನೀವು ಅವರನ್ನು ತಂದು ಜೋಡಿಸ್ತಾ ಇದ್ದೀರಾ ಒಟ್ಟು ಮೈಸೂರು ಜಿಲ್ಲೆಯಲ್ಲಿ ಅರವತ್ತೆರಡು ಜನ ಕಾರ್ಯಕರ್ತರಿದ್ದಾರೆ ಅಂದರೆ ಜಿಲ್ಲೆ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತೆ ಸ್ಥಾನೀಯವಾಗಿ ಅಂದರೆ ಅದೇ ಹಾಡಿಯಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಆಗಿ ಈ ಥರ ಸಮಾಜ ಕಾರ್ಯದಲ್ಲಿ ನಾನು ಮಾಡ್ತೀನಿ ಮಕ್ಕಳಿಗೆ ನನ್ನ ಕಡೆಯಿಂದ ಏನಾದರೂ ಸೇವೆ ಮಾಡ್ತೀನಿ ಅಂತಂದ್ರೆ ಮಕ್ಕಳು ಅಂದರೆ ಓದಿರೋಂಥವ್ರು ಅದೇ ಊರಿನ ಮಕ್ಕಳಿಗೆ ಹತ್ತರಿಂದ ಹದಿನೈದು ಮಕ್ಕಳು ಅಥವಾ ಐದು ಮಕ್ಕಳಾಗಲಿ ಆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸಗಳು ನಡೀತಾ ಇದೆ ಇದಕ್ಕೆ ಪಾಲಕರಿಗೆ ಅರಿವಿದೆಯಾ ಒಂದು ಸ್ವಲ್ಪ ಶಿಕ್ಷಣದ ಬಗ್ಗೆ ಅರಿವಿದೆ ಆದರೆ ಕಳಿಸಕೆ ಏನಾಗ್ತಾ ಇದೆ ಅಂತಂದ್ರೆ ಅವರ ಜೀವನ ನಿರ್ವಹಣೆಗೆ ತುಂಬಾ ಕಷ್ಟ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಶಿಕ್ಷಣ ಕೊಡಬೇಕು ಆರೋಗ್ಯದ ಕಲ್ಪನೆ ಕೊಡಬೇಕು ಮತ್ತು ಉದ್ಯೋಗದ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಹಾಡಿಗಳಲ್ಲಿ ಅಂದರೆ ಹೆಚ್ಚು ಅವರು ಶಿಕ್ಷಣದ ಬಗ್ಗೆನೆ ಗಮನ ಕೊಡಬೇಕು ಮುಖ್ಯವಾಗಿ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ ಪಡ್ಕೋಬೇಕು ನಂತರ ಸಂಘಟನೆ ಮಾಡಬೇಕು ಹೋರಾಟ ಇದ್ರ ಮೂಲಕನೇ ಆಗ್ತಾ ಇರೋಂಥದ್ದು ಇತ್ತೀಚೆಗೆ ನಮ್ಮದು ಕೆಲಸಗಳು ಏನು ಪ್ರಯತ್ನ ಪಟ್ಟರೆ ಅವರಿಗೊಂದು ಉದ್ಯೋಗ ಮಾಡಿಕೊಳ್ಬಹುದು ಹಾಡಿಗಳಲ್ಲಿಯೇ ಒಂದಿಷ್ಟು ಉತ್ಪನ್ನವನ್ನ ಗಳಿಸಬಹುದಾದ ಸಾಧ್ಯತೆ ಇದೆಯಾ ಹೆಚ್ಚು ನಾವು ಇದರಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ರೆ ಆ ಹೆಣ್ಮಕ್ಕಳನ್ನ ಎಸ್ ಎಲ್ ಸಿ ಓದಿರೋಂಥದ್ದು ಅಥವಾ ಪಿ ಯು ಸಿ ಓದಿರೋಂಥ ಅಥವಾ ಮುಂದೆ ಓದಕ್ಕೆ ಸಾಧ್ಯನೇ ಆಗದೇ ಮನೇಲೇ ಇರುವಂತಹ ವಿದ್ಯಾವಂತ ಮತ್ತೆ ನಿರುದ್ಯೋಗಿಗಳನ್ನು ಒಂದು ಗುಂಪನ್ನ ಮಾಡಿ ಆ ಗುಂಪಿಗೆ ಸರ್ಕಾರದ ಯೋಜನೆ ಆಗಿರುವಂಥದನ್ನ ನಾವು ಅವ್ರ ಹತ್ರ ತಕೋಬೇಕು ನಮ್ಮ ಹತ್ರ ಬನ್ನಿ ಅಥವಾ ಸರ್ಕಾರದ ಹತ್ರ ಬನ್ನಿ ಇಲಾಖೆ ಹತ್ರ ಬನ್ನಿ ಅಂದ್ರೆ ಯಾರೂ ಬರ್ತಾ ಇಲ್ಲ ಆದ್ರೆ ಈ ತರ ನಾವು ಯಾವುದು ಅರಣ್ಯದ ಒಳಗಡೆ ಇರುವಂಥದ್ದು ಅಥವಾ ಅರಣ್ಯದ ಅಂಚಲ ಜನಾಂಗಕ್ಕೆ ಈ ತರ ಗುಂಪುಗಳನ್ನ ಮಾಡಿ ಅವರಿಗೆ ಸರ್ಕಾರದ ಯೋಜನೆಗಳನ್ನ ತಲುಪಿದ್ರೆ ಪರವಾಗಿಲ್ಲ ಒಂದು ಸ್ವಲ್ಪ ಮುಂದೆ ಬರುವಂಥ ಪ್ರಯತ್ನ ಕೂಡ ಆಗುತ್ತೆ ಕಿರು ಅರಣ್ಯ ಉತ್ಪನ್ನಗಳನ್ನ ಬಳಸುವಂಥದ್ದು ಒಂದಿಷ್ಟು ಅವರಿಗೆ ಕುಲಕಸುಬಾಗಿ ಬಂದಿರೋ ಸಂಗತಿಗಳನ್ನ ಬೆಳೆಸ್ಕೊಂಡು ಅದ್ರ ಮೂಲಕ ಒಂದಷ್ಟು ಉತ್ಪನ್ನವನ್ನು ಮಾಡುವ ಸಾಧ್ಯತೆ ಇದೆಯಾ ಕಿರು ಅರಣ್ಯಗಳು ಹೆಸರು ಮಾತ್ರ ನಾವು ಅವ್ರಿಗೆ ಅವಕಾಶ ಕೊಡ್ತೀನಿ ಅಂತಂತಾರೆ ಚೈನ್ ತುಪ್ಪ ಆಗಿರ್ಬೋದು ನೆಲ್ಲಿಕಾಯಿ ಆಗಿರ್ಬೋದು ಅಥವಾ ನಾವು ಅವು ಮರದವು ಅದೇನಾಗ್ತಾ ಇದೆ ಅಂತಂದ್ರೆ ಅರಣ್ಯ ಇಲಾಖೆಯವರು ಆ ಜನಗಳಿಗೆ ಕಾಡೊಳಗಡೆ ಇದ್ರೂ ಕೂಡ ಕಾಡು ಒಳಗಡೆ ಹೋಗ ಕಿರು ಉತ್ಪನ್ನಗಳನ್ನ ಸಂಗ್ರಹ ಮಾಡ್ಕೊಳಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಹಂಗಾಗಿ ಇದರಿಂದನೂ ಕೂಡ ಅವ್ರಿಗೆ ಜೀವನ ಏನ್ ಮಾಡಬೇಕು ಹೇಗೆ ನಡೆಸಬೇಕು ಅನ್ನೋದು ಒಂದು ಗೊಂದಲ ಆಗಿದೆ ತುಂಬಾ ಕಷ್ಟ ಆಗಿದೆ ಅಲ್ಲಿಯ ಬೆತ್ತ ಬಿದಿರುಗಳನ್ನ ಬಳಸ್ಕೊಂಡು ಇಲ್ಲ ಇತ್ತೀಚೆಗೆ ಆ ತರದ ಅವಕಾಶನೇ ಇಲ್ಲ ತುಂಬಾ ಕಲೆಗಾರರು ಇದ್ದಾರೆ ನಮ್ಮಲ್ಲಿ ಆ ಬೆತ್ತದಿಂದನೆ ಚೇರ್ ಮಾಡುವಂತದ್ದು ಅಥವಾ ಕುರ್ಚಿ ಮಾಡುವಂಥದ್ದು ತುಂಬಾ ಚೆನ್ನಾಗಿ ಈ ತರ ಕಲೆ ಎಲ್ಲ ಇದೆ ಅವರಿಗೆ ಆದ್ರೆ ಕಾಡೊಳಗಡೆ ಹೋಗಿ ಅದನ್ನ ತಂದು ಮಾಡಕ್ಕೆ ಅವಕಾಶನೇ ಇಲ್ಲ ಅದನ್ನ ಒಂದಷ್ಟು ದುಡ್ಡು ತಗೊಂಡು ಪರ್ಮಿಷನ್ ಕೊಟ್ಟು ನೀವು ತಯಾರು ಮಾಡಿ ಅಂತ ಅರಣ್ಯ ಇಲಾಖೆಯಿಂದ ಅದಕ್ಕೊಂದು ಪರವಾನಗಿ ತಗೊಳ್ಕೊಳ್ಳುವಂತ ಸಾಧ್ಯತೆ ಇದೆಯಾ ಅವರು ಪರ್ಮಿಷನ್ ಕೊಟ್ರೆ ಗಂಡು ಮಕ್ಕಳು ಯುವಕರು ತುಂಬಾ ಜನ ವಿಶೇಷವಾಗಿ ನಾವು ಗಮನಿಸ್ದಂಗೆ ಬೆಟ್ಟ ಕುರ್ಬ ಜನಾಂಗದಲ್ಲಿ ಹೆಚ್ಚು ಈ ತರದ್ದು ಮಾಡುವಂತ ಜನರಿದ್ದಾರೆ ಈ ತರ ಅವಕಾಶ ಕೊಟ್ರೆ ಖಂಡಿತ ಅವರು ಜೀವನಕ್ಕೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಹೆಣ್ಮಕ್ಳಿಗೆ ಏನು ಹೇಳಿಕೊಡಬಹುದು ನೀವು ಮಕ್ಕಳಿಗೆ ಮುಖ್ಯವಾಗಿ ಸ್ವಸಹಾಯ ಸಂಘಗಳ ಮೂಲಕ ಗುಂಪು ಚಟುವಟಿಕೆಗಳ ಮೂಲಕ ಅವರಿಗೆ ಸ್ವಯಂ ಉದ್ಯೋಗವನ್ನ ಕಲ್ಪಿಸ್ಕೊಡಕೆ ಆದ್ರೆ ಖಂಡಿತ ಮಾಡ್ಬೋದು ಮತ್ತೆ ಇನ್ನೊಂದೇನೆಂದ್ರೆ ಮುಖ್ಯವಾಗಿ ಹಾಡಿಲ್ಲಿ ದೊಡ್ಡ ಒಂದು ಸಮಸ್ಯೆ ಇರೋವಂಥದ್ದು ಅಕ್ರಮವಾಗಿ ಮದ್ಯನ ಮಾರಾಟ ಮಾಡುವಂಥದ್ದು ಅವರು ದಿನಕ್ಕೆ ಮುನ್ನೂರು ಇನ್ನೂರು ರೂಪಾಯಿ ಕೂಲಿ ಮಾಡ್ಕೊಬಂದ್ರು ಕೂಡ ಆ ಕುಟುಂಬಕ್ಕೆ ಐವತ್ತು ರೂಪಾಯಿ ಕೊಡದೇ ಇರುವಂತಹ ಪುರುಷರು ಕೂಡ ಇದ್ದಾರೆ ಅವರು ಮುಂದುವರಿತೀನಿ ಅಂತಂದ್ರು ಕೂಡ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದೆ ಕೆಲವೊಂದು ಹಾಡಿಗಳಿಲ್ಲಂದ್ರು ಪಕ್ಕದಲ್ಲಿ ಜನರಲ್ ಅಂತ ಯಾರಿದ್ದಾರೋ ಅವರುಗಳಲ್ಲಿ ಈ ಮದ್ಯ ಮಾರಾಟನೂ ಮಾಡ್ತಾರೆ ಹೆಚ್ಚು ಮಕ್ಕಳು ಹದಿನೆಂಟು ವರ್ಷ ತುಂಬ ಮುಂಚೆನೆ ಹದಿನಾರು ವರ್ಷದ ಮಕ್ಕಳು ಕೂಡ ಮಧ್ಯಕ್ಕೆ ಬಲಿಯಾಗಿದ್ದಾರೆ ಹಂಗಾಗಿ ಅವರ ಜೀವನ ಅಂತೂ ಮೊದಲಿಗಿಂತ ಕೂಡ ತುಂಬಾ ಹಿಂದೆ ಹೋಗ್ತಾ ಇದೆ ಇಷ್ಟು ಮಧ್ಯೆ ನೀವು ಏನು ವನವಾಸಿ ಕಲ್ಯಾಣದ ಮೂಲಕ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ಒಂದು ರಾಷ್ಟ್ರೀಯ ಹಿನ್ನೆಲೆ ಇದೆ ಇಡೀ ರಾಷ್ಟ್ರದಾದ್ಯಂತ ವನವಾಸಿ ಕಲ್ಯಾಣ ಒಂದು ಆಂದೋಲನದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ ಅದನ್ನ ತಗೊಂಡ್ರೆ ಈ ಬೇರೆ ಬೇರೆ ಕಡೆ ಏನ್ ಮಾಡಿದ್ದಾರೆ ಅದನ್ನು ನೀವು ನೋಡಿ ಬಂದು ಇಲ್ಲಿ ಅದನ್ನು ಪ್ರಾರಂಭಿಸಬಹುದು ಅಂತ ಹೇಳುವ ಸಾಧ್ಯತೆಗಳು ಇದೆಯಾ ತುಂಬಾ ಉದಾಹರಣೆ ಇದೆ ಇಡೀ ದೇಶಕ್ಕಿಂತ ಅಂತಂದ್ರೆ ನಾವು ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ಅಲ್ಲಿ ಒಟ್ಟು ಎಂಟು ಹಾಸ್ಟೆಲ್ ಆ ಹಾಸ್ಟೆಲ್ ಅಲ್ಲಿ ಯಾರು ಈ ತರ ಶಾಲೆ ಬಿಟ್ಟ ಮಕ್ಕಳಾಗಿರ್ಬೋದು ಅಥವಾ ತುಂಬಾ ಚೆನ್ನಾಗಿ ಅವನು ವಿದ್ಯಾಭ್ಯಾಸದಲ್ಲಿ ಮುಂದುವರೆದಿದ್ದಾನೆ ಅಂತಂದ್ರೆ ಅವನು ಹೈಯರ್ ಎಜುಕೇಶನ್ ಮಾಡೋವರ್ಗು ಕೂಡ ಅದರ ಬೆನ್ನೆಲೆ ಬಗ್ಗೆ ವನವಾಸಿ ಕಲ್ಯಾಣ ಮಾಡ್ತಾ ಇದೆ ಉದಾಹರಣೆಗೆ ಮೈಸೂರಲ್ಲಿ ಗಂಡು ಮಕ್ಕಳ ಹಾಸ್ಟೆಲ್ ಹೆಣ್ಮಕ್ಳ ಹಾಸ್ಟೆಲ್ ಇದೆ ಗುಂಡ್ಲುಪೇಟಲ್ಲಿ ಇದೆ ಮತ್ತೆ ತಾಲೂಕು ತಾಲ್ಲೂಕು ಚಿಪ್ಪಗೇರಿ ಸಾಗರದಲ್ಲಿದೆ ಆದರೆ ಈ ತರ ಹಾಸ್ಟೆಲ್ಗಳಿದೆ ಆ ಹಾಸ್ಟೆಲ್ಗಳಲ್ಲಿ ಹೆಚ್ಚು ನಮ್ಮ ಈ ಬುಡಕಟ್ಟು ಮಕ್ಕಳಿಗೆನೆ ಶಿಕ್ಷಣ ಒದಿಸುವಂಥ ಕೆಲಸ ನಡೀತಾ ಇದೆ ಅದರ ಜೊತೆಗೆ ಕ್ರೀಡೆ ಚಟುವಟಿಕೆ ನಾಲ್ಕು ವರ್ಷಕ್ಕೊಂದ್ಸರಿ ನಮ್ಮಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆ ನಡೆಯುತ್ತೆ ಪ್ರತಿ ವರ್ಷನೂ ಕೂಡ ರಾಜ್ಯ ಮಟ್ಟದಲ್ಲಿ ಕ್ರೀಡೆ ಇದೆ ಈ ಕ್ರೀಡೆಯಲ್ಲೇ ಕೂಡ ಆ ಮಕ್ಕಳು ಶಾಲೆ ಮಟ್ಟದಲ್ಲಿ ಮಾತ್ರ ಉಳ್ಕೊತಾ ಇತ್ತು ಇತ್ತೀಚೆಗೆ ನಮ್ಮ ಮೈಸೂರು ಜಿಲ್ಲೆಗೆ ಯಾವಾಗ ವನವಾಸಿ ಕಲ್ಯಾಣ ಬಂತೋ ಅರಣ್ಯದ ಒಳಗಡೆ ಮತ್ತು ಅರಣ್ಯದ ಅಂಚಿನಲ್ಲಿರುವಂತಹ ಬುಡಕಟ್ಟು ಮಕ್ಕಳಿಗೆ ವಿಶೇಷವಾಗಿ ಕ್ರೀಡೆಯನ್ನ ನಡೆಸುವುದರಿಂದ ಆ ಮಕ್ಕಳು ಆ ಕ್ರೀಡೆಯಲ್ಲಿ ಭಾಗವಹಿಸಿ ಇತ್ತೀಚೆಗೆ ಅರಣ್ಯ ಇಲಾಖೆಯಲ್ಲಿ ಯಾವುದು ಸ್ಪೋರ್ಟ್ಸ್ ಇದೆ ಮೊದಲು ದೈಹಿಕ ಪರೀಕ್ಷೆ ಇದೆಯಲ್ಲ ಅದರಲ್ಲ ಆರಾಮಾಗಿ ಓಡಿ ಕೆಲಸವನ್ನ ಗಿಟ್ಟಿಸ್ಕೊಂಡಂಥದ್ದು ಕೂಡ ಉದಾಹರಣೆಗಳಿದೆ ಜೊತೆಗೆ ನಾವು ಮಹಿಳೆಯರನ್ನ ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ಗುಂಪು ಗುಂಪಾಗಿ ಅವ್ರಿಗೆ ಸ್ವಸಹಾಯ ಸಂಘಗಳು ಮಾಡಿಕೊಂಡು ಅವ್ರಿಗೆ ಸರ್ಕಾರದ ಯೋಜನೆಗಳು ಅಂದರೆ ಸ್ವಯಂ ಉದ್ಯೋಗಗಳನ್ನು ಕಲ್ಪಿಸ್ಕೊಡುವಂಥದ್ದು ಈ ಮೂಲಕ ಅವರನ್ನು ಒಂದು ನಾಗರಿಕತೆಗೆ ತರುವಂಥ ಕೆಲಸಗಳು ನಡೀತಾ ಇದೆ ನೀವು ದಿನದಲ್ಲಿ ಎಷ್ಟು ಸಮಯ ಈ ಕೆಲಸಕ್ಕ ಕೊಡ್ತಾ ಇದೀರಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಇರ್ತೀವಿ ಅದಾದ ನಂತರ ನಮಗೆ ಕೆಲವೊಬ್ಬರು ಕಾರ್ಯಕರ್ತರು ಇಂಥ ಕಡೆ ಇಂಥ ಸಮಸ್ಯೆ ಇದೆ ಅಂತಂದ್ರೆ ಏನು ಮಾಡ್ತೀವಿ ಅಂತಂದಾಗ ಆ ಹಾಡಿಗೆ ರಾತ್ರಿ ಉಳ್ಕೊಳಂಥ ವ್ಯವಸ್ಥೆನೂ ಕೂಡ ಮಾಡ್ಕೊಂಡು ಹೋಗಿರ್ತೀವಿ ಇಡೀ ರಾತ್ರಿ ಆ ಜನಗಳ ಜೊತೆಗೆ ಅವರ ಕಷ್ಟ ಸುಖದಲ್ಲಿ ಏನು ಮಾಡ್ತೀವಿ ಹೇಳ್ತೀವಿ ಏನು ಸಮಸ್ಯೆ ಇದೆಯೋ ಅದನ್ನ ತಿಳ್ಕೊಂಡು ಬಂದು ಮೇಲ್ಮಟ್ಟದಲ್ಲಿರುವಂಥವ್ರಿಗೆ ವಿಷಯವನ್ನ ಮೂಡಿಸ್ತೀವಿ ಒಬ್ಬ ಹೆಣ್ಮಗಳಾಗಿ ಹೀಗೆ ಒಂದು ಜಿಲ್ಲೆಯ ಎಲ್ಲ ಹಾಡುಗಳನ್ನ ಓಡಾಡಿ ಕೆಲಸ ಮಾಡ್ತಾ ಇದ್ದೀರಲ್ಲ ಇದರೊಳಗೆ ನಿಮ್ಗೊಂದು ಸಂತೋಷ ಇದೆಯಾ ತುಂಬಾ ಖುಷಿ ಅನಿಸುತ್ತೆ ಸರ್ ಯಾರಿಗೂ ಸಿಗ್ತಾ ಇರೋ ಅವಕಾಶ ನಮಗ್ ಸಿಕ್ಕಿದೆ ಅನಿಸುತ್ತೆ ಯಾಕಂದ್ರೆ ಈ ಅವಕಾಶನ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಜನರಿಗೆ ಒಂದು ತಲುಪಿಸುವಂತ ಕೆಲಸ ಇದೆಯಲ್ಲ ಅದು ತುಂಬಾ ಸಂತೋಷವನ್ನ ಕೊಡುತ್ತೆ ನೀವು ಈ ಕೆಲಸ ಮಾಡೋದಕ್ಕೆ ಅಂತ ನೀವು ಕಲ್ತ್ಕೊಂಡಂತ ಸಂಗತಿಗಳು ಯಾವ್ಯಾವ್ದು ಯಾವುದೇ ಫಲ ಅಪೇಕ್ಷೆಗಳನ್ನ ಇಟ್ಕೊಳ್ತೇನೆ ಸೇವೆ ಮಾಡೋದ್ರಿಂದ ಇವತ್ತು ನಾವು ಆ ಜನಕ್ಕೆ ಏನಾದರೂ ಚಿಕ್ಕದಾಗಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಮುಂದೊಂದು ದಿನ ನಮಗೆ ಭಗವಂತ ಯಾವ್ದಾದ್ರು ರೂಪದಲ್ಲಿ ನಮಗೆ ಒಳ್ಳೆ ರೀತಿ ಮಾಡ್ತಾನೆ ಒಂದು ನಿಮ್ಮ ಕೆಲಸಕ್ಕೆ ಹಾಡಿಯ ಜನರಿಂದ ಒಂದು ಪ್ರೋತ್ಸಾಹ ಸಿಗ್ತಾ ಇದೆಯಾ ತುಂಬಾ ಚೆನ್ನಾಗಿ ಬೆಂಬಲ ಸಿಗ್ತಾ ಇದೆ ಉದಾಹರಣೆ ಈಗ ಅರವತ್ತೈದು ವರ್ಷ ಆಗಿರೋಂತ ವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಒಂದು ಯೋಜನೆ ಇದೆ ಅವರ ಮಕ್ಕಳು ವಿದ್ಯಾವಂತರು ಮಾಡದೇ ಇರುವಂತ ಕೆಲಸಗಳನ್ನ ನಾವೇನು ಮಾಡ್ತೀವಿ ಅವರ ಒಂದು ಅಪ್ಲಿಕೇಶನ್ ಹಾಕಿ ಅವ್ರಿಗೆ ವೃದ್ಧಪ ವೇತನ ಮಾಡ್ಕೊಟ್ಟಾದ್ಮೇಲೆ ಅಮೌಂಟ್ ಬರುತ್ತಲ್ಲ ಮೊದಲನೇ ಅಮೌಂಟ್ ಆ ಅಮೌಂಟ್ ತಕೊಂಡು ಏನು ಮಾಡ್ತಾರೆ ತುಂಬಾ ಖುಷಿಯಿಂದ ಬರ್ತಾರೆ ನಮಗೆ ಇಷ್ಟೆಲ್ಲ ನೀವು ಮಾಡ್ಕೊಟ್ರಿ ಅಂತ ಅನ್ಬಿಟ್ಟು ಆದರೆ ನಮಗೆ ಅವ್ರ ಸಂತೋಷದಲ್ಲಿ ನಾವು ಸಂತೋಷವನ್ನ ಕಾಣ್ತೀವಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರು ಎಷ್ಟು ಸಂತೋಷವನ್ನು ಪಡ್ತಾರೋ ಅದಕ್ಕಿಂತ ಡಬಲ್ ಖುಷಿ ನಮ್ಗಾಗುತ್ತೆ ಅಂದ್ರೆ ಆ ಅಮೌಂಟನ್ನು ಯಾವುದೇ ಕಾರಣಕ್ಕೆ ನಮ್ಮಲ್ಲಿರುವಂತ ಅರವತ್ತೆರಡು ಜನ ಕಾರ್ಯ ಕಾರ್ಯಕರ್ತರು ಯಾವ್ದೇ ತರದ ಜನಗಳತ್ರ ಅಮೌಂಟ್ ಅನ್ನ ಈಸ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಸೇವಾ ಮನೋಭಾವದಿಂದನೇ ಮಾಡ್ತಾ ಅಂದ್ರೆ ಅವ್ರಿಗೆ ಅಷ್ಟೊಂದು ಒಂದು ಕೃತಜ್ಞತೆ ಭಾವ ಇರುತ್ತೆ ಇದು ಬರೀ ರುದ್ರ ಮಾತ್ರ ಅಂತ ನಾವು ಇದು ಕೊಟ್ಟಿದ್ದು ಇತ್ತೀಚೆಗೆ ನಾವು ಏಳು ಮಕ್ಕಳಿಗೆ ಪ್ರೈವೇಟ್ ಶಾಲೆಗಳಲ್ಲಿ ಫೀಸ್ ಅನ್ನ ಕಟ್ಟಿ ಬೇರೆ ಮಕ್ಕಳ ಜೊತೆ ನಮ್ಮ ಮಕ್ಕಳು ಕೂಡ ಕಾಂಪಿಟೇಷನ್ ಮೂಲಕ ಎಜುಕೇಶನ್ ಅನ್ನ ಮಾಡಲಿ ಅಂತ ಪ್ರೈವೇಟ್ ಶಾಲೆಗೆ ಬೇರೆ ಒಂದು ಇವರು ಸ್ಪೀಕ್ ಅಪ್ ಸಂಸ್ಥೆಯನ್ನು ಅವರು ಒಂದು ರೂಪಾಯಿ ಕೊಟ್ಟು ಅವರಿಗೆ ಎಜುಕೇಶನ್ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಆ ಮಕ್ಕಳು ಕೂಡ ಮುಂದೆ ಬರೋಕೆ ಅನುಕೂಲವನ್ನ ಮಾಡಿಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಹೆಗಡ ದೇವನಕೋಟೆ ಅಂಕನಾಥಪುರ ಹಾಡಿಯ ಪುಟ್ಟಮ್ಮ ಅವರು ತನ್ನ ಸಮಾಜದ ಉನ್ನತಿಗಾಗಿ ತಮ್ಮ ಪದವಿಯ ನಂತರ ಈ ರೀತಿ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ವನವಾಸಿ ಕಲ್ಯಾಣದ ಆಶ್ರಯದಲ್ಲಿ ಮಾರ್ಗದರ್ಶನದಲ್ಲಿ ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಕೆಲಸಕ್ಕೆ ಇನ್ನಷ್ಟು ಶಕ್ತಿ ಬರಲಿ ಅಂತ ಹಾರೈಸೋಣ ಅವರಿಗೆ ಧನ್ಯವಾದ ಹೇಳ್ತೇನೆ ನಮಸ್ಕಾರ ಧನ್ಯವಾದಗಳು ಮೈಸೂರಿನ ಹಾಡಿಗಳು ಈ ಕುರಿತು ಇದುವರೆಗೂ ಸಾಮಾಜಿಕ ಸೇವಾ ಕರ್ತೆ ಪುಟ್ಟಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ದಿವಾಕರ ಹೆಗಡೆ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು